श्री साई सौहार्द सहकारियल्लि ग्राहकरिगागि सेफ डिपॉजिट लॉकर व्यवस्थे ग्राहकर भद्रतेय दृष्टियिंद चिक्कोडि श्री साई सौहार्द सहकारियु सेफ डिपॉजिट लॉकर अळवडिसुव मूलक ग्राहकर हितवन्नु कापाडुत्तिदे एंदु निडसोसि जगद्गुरु पंचम शिवलिंगेश्वर स्वामीजी हेळिदरु इल्लिन डॉक्टर प्रभाकर कोरे नगरदल्लि श्री साई सौहार्द सहकारिय चिक्कोडि शाखेयल्लि ನೂತನವಾಗಿ ಸಿದ್ಧಪಡಿಸಿರುವ ಸೇಫ್ ಡಿಪಾಸಿಟ್ ಲಾಕರ್ ಅನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಹಕಾರಿ ಸಂಸ್ಥೆಯಲ್ಲಿ ಗ್ರಾಹಕರ ಹಿತ ಕಾಪಾಡುವುದು ಮುಖ್ಯವಾಗಿದೆ. ಯಾವ ಸಂಸ್ಥೆಯು ಗ್ರಾಹಕರಿಗೆ ತ್ವರಿತಗತಿಯಲ್ಲಿ ಸೇವೆ ನೀಡುತ್ತದೆಯೋ ಅಂತಹ ಸಂಸ್ಥೆಯು ಬೆಳೆಯಲು ಸಾಧ್ಯ ಎಂದರು. ಸುಮಾರು 20 ವರ್ಷಗಳಲ್ಲಿ ತನ್ನ ವಿಶಿಷ್ಟವಾದ ಒಂದು ಆಡಳಿತ ಪದ್ಧತಿಯ ಪ್ರಕಾರದಲ್ಲಿ ಬಹಳಷ್ಟು ಜನರಿಗೆ ಅನುಕೂಲ ಮಾಡಿಕೊಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಡುತ್ತಿದೆ. ಆರ್ಥಿಕವಾಗಿ ಬೆಳೆಯುವಂಥ ಒಂದು ವ್ಯವಸ್ಥೆಗೆ ಈ ಸಹಕಾರಿ ಸಂಘ ಮೊದಲಿಂದಲೂ ಭಾಳ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿಕೊಂಡು ಬಂದಿದೆ. ಸ್ವಾತಂತ್ರ್ಯ ಬಂದ ಮೇಲೆ ಈ ಸಹಕಾರಿ ಸಂಘವನ್ನು ಮತ್ತೊಟ್ಟು ಬಲಪಡಿಸಬೇಕು ಅಂತ ಹೇಳಿ ನೆಹರೂರವರು ಆ ಕಾಲಕ್ಕೆ ಪೋತ್ತಾರ್ ಮತ್ತು ಪಾಟೀಲ್ ಅನ್ನೋರನ್ನು ಬೇರೆ ಬೇರೆ ದೇಶಗಳಲ್ಲಿ ಕಳಿಸಿ ಸಹಕಾರಿ ಸಂಘವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಮತ್ತೆ ಇಲ್ಲಿ ಬಂದು ಇಲ್ಲಿ ಬಂದ ಮೇಲೆ ಇಲ್ಲೇ ಸಾಂಗ್ಲಿ ಜಿಲ್ಲೆಯಲ್ಲಿ ಒಂದು ಹಳ್ಳಿಯಲ್ಲಿ ಹುಟ್ಟಾಗಿರುವಂಥ ಒಂದು ಸಹಕಾರಿ ಸಂಘ ಇವತ್ತು ಸಾಕಷ್ಟು ಫ್ಯಾಕ್ಟ್ರಿಗಳನ್ನು ಹುಟ್ಟುವಂಥ ಒಂದು ವ್ಯವಸ್ಥೆ ಆದ ಆ ಕಾಲಕ್ಕೆ ಹುಟ್ಟಿದ್ದೆ ನಿಮ್ಮ ಇದು ಚಿಕ್ಕರಂಜಿತ್ ಇರ್ತಕ್ಕಂಥ ರತ್ನಬಣ್ಣ ಕುಂಬಾರ ಸಹಕಾರಿ ಸಂಘ ಫ್ಯಾಕ್ಟ್ರಿ ಹಾಗೂ ಇದು ನಮ್ಮ ಈ ಸಂಕೇಶ್ವರ ಸಹಕಾರಿ ಸಂಘ ಇವೆಲ್ಲ ಆ ಕಾಲಕ್ಕೆ ಹುಟ್ಟುವಂಥವು. ಮಹಾರಾಷ್ಟ್ರದಲ್ಲಿ ದಾದಾ ಅಂತ ಏನು ಮುಖ್ಯಮಂತ್ರಿ ಇದ್ದರು ಅವರು ಸಹಿತ ಮೂರ್ನಾಲ್ಕು ಫ್ಯಾಕ್ಟ್ರಿಯನ್ನು ಆ ಕಾಲಕ್ಕೆ ಹುಟ್ಟುವಾಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಅದಕ್ಕಿಂತ ಮೊದಲೇ ಬ್ರಿಟಿಷರ ಕಾಲಕ್ಕೆ SS ಪಾಟೀಲ್ ಅನ್ನೋರು ಮಾಡಿದರು. ಆದರೆ ಅದಕ್ಕೆ ಇನ್ನಷ್ಟು ನಮ್ಮ ರೈತರು ಭಾಳ ಬಡತನ ಆಗಬಾರದು ಅಂತಂತೇಳಿ ಶುಗರ್ ಫ್ಯಾಕ್ಟ್ರಿಗಳನ್ನು ಸಹಕಾರಿ ಸಂಘದಲ್ಲಿ ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಆ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಈ ಸಾಯಿ ಸೊಸೈಟಿ ಭಾಳ ತುಂಬ ಚೆನ್ನಾಗಿ ಕೆಲಸವನ್ನು ಇಲ್ಲಿ ಮಾಡಿಕೊಂಡು ಬಂದು ಭಾಳಷ್ಟು ಜನರಿಗೆ ಕಲ್ಯಾಣವಾಗ್ತಕ್ಕಂಥ ಕೆಲಸವನ್ನು ಮಾಡಿದೆ. ಅನೇಕ ಇವುಗಳನ್ನು ನೋಡಿದ ಲೋನ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿದರೆ ಜನರಿಗೆ ಇನ್ನೂ ಆರ್ಥಿಕತೆ ಬೆಳೆಯುವಂಥ ದೃಷ್ಟಿಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇಷ್ಟೆಲ್ಲ ಸೊಸೈಟಿಗಳು ಇಷ್ಟೆಲ್ಲ ಬ್ಯಾಂಕ್ಗಳು ಸರ್ಕಾರ ಇಷ್ಟೆಲ್ಲ ಕೆಲಸ ಮಾಡಿದರೂ ಸಹಿತ 85% ಕರ್ನಾಟಕದಲ್ಲಿ ಕಡು ಬಡತನ ಅದ ಅಂಥೇಳಿ ಮೊನ್ನೆ ನಮ್ಮ ಸಂಯುಕ್ತ ಕರ್ನಾಟಕ 10ನೇ ತಾರೀಕು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಸಂಪಾದಕೀಯ ಬಂತು. ಅದನ್ನು ಸ್ವಲ್ಪ ಚಿಂತನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸಮಾಜ ದೇಶ ರಾಜಕಾರಣಿಗಳು ಮಾಡ್ತಕ್ಕಂಥದ್ದು. ಆಮೇಲೆ ನಾವು ತಮಿಳ್ನಾಡು ಕಡೆ ಹೋದರೆ 40% ಅದ ಕಡು ಬಡತನ, ಇಲ್ಲಿ 85.23% ಅದ. ಅಂದರೆ ಯಾಕದ ಅನ್ನೋದನ್ನು ಸ್ವಲ್ಪ ಚಿಂತನೆ ಮಾಡ್ತಕ್ಕಂಥ ಕಾಲ ಭಾಳ ಹತ್ತಿರ ಬರ್ತದೆ ನಮ್ಗೆ ಅನ್ನಿಸ್ತದೆ. ಅದಕ್ಕಂಥ ಒಂದು ದೃಷ್ಟಿಯಲ್ಲಿ ಎಲ್ಲ ಸಹಕಾರಿ ಸಂಘಗಳು ಇನ್ನೂ ಜಸ್ಟ್ ಕೆಲಸ ಮಾಡಲಿ, ಇನ್ನೂ ಸಂಸ್ಥೆ ತುಂಬ ಚೆನ್ನಾಗಿ ಬೆಳೀಲಿ, ಈ ಬಡತನ ಕಡಿಮೆ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಈ ಸಂಸ್ಥೆಗಳೆಲ್ಲ ಹೋಗಲಿ ಅಂತೇಳಿ ಆಸೆ ಮಾಡ್ತೀವಿ. ಖಾಸಗಿ ಬ್ಯಾಂಕಿಂಗ್ ವಲಯ ಜೊತೆಗೆ ಸಹಕಾರ ಕ್ಷೇತ್ರ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಸಾಮಾನ್ಯ ಬಡವರಿಗೂ ಮಧ್ಯಮ ವರ್ಗದವರಿಗೂ ವ್ಯಾಪಾರಸ್ಥರಿಗೂ ಕೈಗೆಟುಕುವ ದರದ ಸೌಲಭ್ಯ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಕ್ಕಂಥ ಮತ್ತು ಎಲ್ಲ ಜನರ ಮುಟ್ತಕ್ಕಂಥ ರೀತಿಯಲ್ಲಿ ಸಾಯಿ ಸೌಹಾರ್ದ ಸಂಸ್ಥೆ ಇವತ್ತು ಬೆಳೆದು ನಿಂತಿದೆ. ಇವತ್ತು ಲಾಕರ್ದ ಉದ್ಘಾಟನೆ ಮತ್ತು ಎಲ್ಲ ಸೌಲಭ್ಯಗಳನ್ನು ತಮ್ಮ ಗ್ರಾಹಕರಿಗೆ ಒದಗಿಸ್ತಕ್ಕಂಥ ಕೆಲಸವನ್ನು ಈ ಸಂಸ್ಥೆ ಮಾಡಿದೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಈ ಸಂಸ್ಥೆ ಬೆಳೀತಾ ಇರೋದು ಸಂತೋಷ. ಜಗದೀಶ್ ಸಹೋದರ ಜಗದೀಶ್ ಗೌಡ್ ಮತ್ತು ಅವರೆಲ್ಲ ಇಡೀ ತಂಡ ಅತ್ಯುತ್ತಮ ರೀತಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಇದೊಂದು ಮಾದರಿ ಸಂಸ್ಥೆಯಾಗಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತೇಳಿ ಆಶಿಸ್ತೇನೆ. ಚಿಕ್ಕೋಡಿ ಪಟ್ಟಣದಲ್ಲಿ ಶ್ರೀ ಸಾಯಿ ಕ್ರೀಡ ಸವಾರ ಸಹಕಾರಿ ನಿಮಿತ್ತ ಇದರ ಸ್ಟ್ರಾಂಗ್ ರೂಮ್ ಮತ್ತು ಕಟ್ಟಡದ ನವೀಕರಣ ಇವರು ಉದ್ಘಾಟನಾ ಸಮಾರಂಭದಲ್ಲಿ ಪ್ರಾವೃತ್ತಕ್ಕಂತಹ ನಿರ್ಸೂ ಜಗದ್ವರ ನಮಸ್ಕಾರ ಸಲ್ಲಿಸಿ ಈ ಭಾಗದ ಹಿರಿಯರು ಮಾಜಿ ರಾಜಶಾಸ್ತ್ರಾದ ಪ್ರಭಾಕರ್ ಕೋರೆ ಅವರಲ್ಲಿ ಮತ್ತೆ ಸ್ಟೋರಿಗಳಲ್ಲಿ ಈ ಸಂಸ್ಥೆಯ ಎಲ್ಲ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರಲ್ಲಿ ತಮ್ಮೆಲ್ಲರಲ್ಲಿ ಶರಣಾಗ್ತಿದೆ. ಇವತ್ತು ಚಿಕ್ಕೋಡಿ ಪಟ್ಟಣದಲ್ಲಿ ಶ್ರೀ ಸಾಯಿ ಗ್ರಹ ಸವಾರ ಸೊಸೈಟಿ ಪ್ರಾರಂಭಗೊಂಡು
ಹತ್ತು ವರ್ಷಗಳಾದವು. ಇವತ್ತು 30 ಶಾಖೆಗಳನ್ನು ತೆಗೆಯುವ ಮೂಲಕವಾಗಿ ಅನೇಕ ರೈತರಿಗೆ ಮತ್ತು ಯುವಕರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಸಂಸ್ಥೆ ಇದು. 10 ವರ್ಷಗಳಲ್ಲಿ 100-120 ಕೋಟಿವರೆಗೆ ಡಿಪಾಸಿಟ್ ಹೊಂದಿರತಕ್ಕಂತಹ ಸಂಸ್ಥೆ. ಇಷ್ಟು ಡಿಪಾಸಿಟ್ ಹೊಂದಿದ ಕಾರಣ ಈ ಸಂಸ್ಥೆ ಮೇಲಿರತಕ್ಕಂತಹ ಜನರ ಪ್ರೀತಿ ಮತ್ತು ವಿಶ್ವಾಸ, ಜೊತೆಗೆ ಆಡಳಿತ ಮಂಡಳಿಯ ಸಂಸ್ಥಾಪಕ ಅಧ್ಯಕ್ಷರ ಜಯೇಶ್ ಕೋಟಿ ಮಠ ಅವರು, ಉಪಾಧ್ಯಕ್ಷರು, ನಿರ್ದೇಶಕ ಮಂಡಳಿ ಅವರು, ಅವ್ರು ಮಾಡ್ತಕ್ಕಂತಹ ಸಂಸ್ಥೆ ಬೆಳಿರತಕ್ಕಂತಹ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ಈ ಸಂಸ್ಥೆ ಬೆಳೆಯಿರ್ತಕ್ಕಂಥದ್ದು. ಈ ಸಂಸ್ಥೆ ಇನ್ನೂ ಉತ್ತರೋತ್ತರ ಬೆಳೆಯಲಿ, ರೈತರಿಗೆ ಮತ್ತು ಗಡಿಭಾಗದ ಗ್ರಾಮೀಣ ಭಾಗದ ಯುವಕರಿಗೆ ಸೊಸೈಟಿಗಳಲ್ಲಿ ಉದ್ಯೋಗಿಸುವಂತಾಗಲಿ ಅಂತ ಹೇಳಿ. ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಮಾತನಾಡಿ, ಕಳೆದ 10 ವರ್ಷಗಳಿಂದ ಸಾಯಿ ಸೌಹಾರ್ದ ಸಹಕಾರಿಯು ಕಡುಬಡವರಿಗೆ ಸಾಲ ಸೌಲಭ್ಯ ನೀಡಿ ಬೆಳವಣಿಗೆಯನ್ನು ಸಾಧಿಸುತ್ತಿದೆ. ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಿಗುವ ಸೌಲಭ್ಯಗಳು ಸಹಕಾರಿ ಬ್ಯಾಂಕಿನಲ್ಲಿ ಸಿಗುತ್ತಿರುವುದು ಸಂತಸ ತಂದಿದೆ ಎಂದರು. ಈ ಸಂದರ್ಭದಲ್ಲಿ ಚಿರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ, ವಿಧಾನ ಪರಿಷತ್ನ ಮಾಜಿ ಸದಸ್ಯ ಮಹಾಂತೇಶ ಕೌಟಗಿಮಠ, ಸಂಸ್ಥೆಯ ಸಂಸ್ಥಾಪಕ ಜಗದೀಶ್ ಕೌಟಗಿಮಠ, ಉಪಾಧ್ಯಕ್ಷ ಷಡಕ್ಷರಿ ಮೊಗೇರಿ, ಸಂಜಯ ಗಿಡವೀರ, ರಮೇಶ್ ಕುಡ್ತರ್ಕರ, ಡಾಕ್ಟರ್ ಅಜಿತ್ ಚರಾಟೆ, ಸಂಜಯ ಶಿಂದ್ರೆ, ಪ್ರವೀಣ್ ಕಾಂಬ್ಳೆ, ಶಿವ ಮಿರ್ಜೆ, ಮಹಾಂತೇಶ ಕವಲಾಪುರೆ, ರಾಮಚಂದ್ರ ಬನ್ನಟ್ಟಿ, ಲಕ್ಷ್ಮಣ್ ಡಂಗೇರ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಬಹುದಿನಗಳ ಬೇಡಿಕೆಯಾದ ಚಿಕ್ಕೋಡಿಯು ಜಿಲ್ಲೆಯಾಗಬೇಕು, ಅದರಂತೆ ಅಂಕಲಿ ತಾಲೂಕು ಕೇಂದ್ರವಾಗಬೇಕು ಎಂದು ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಒತ್ತಾಯಿಸಿದರು. ಈ ಕುರಿತು ಚಿಕ್ಕೋಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶೈಕ್ಷಣಿಕ ಜಿಲ್ಲಾ ಸ್ಥಾನಮಾನ ಹೊಂದಿರುವ ಚಿಕ್ಕೋಡಿ ಜಿಲ್ಲೆಯಾದರೆ ಗಡಿಭಾಗದ ಜನರಿಗೆ ಅನುಕೂಲವಾಗುತ್ತದೆ, ಅದರಂತೆ ತಾಲೂಕು ಕೇಂದ್ರವಾಗಲು ಅಂಕಲಿ ಬೆಳೆದು ನಿಂತಿದೆ. ಕೂಡಲೇ ಕಾಂಗ್ರೆಸ್ ಸರ್ಕಾರ ಚಿಕ್ಕೋಡಿಯನ್ನು ಜಿಲ್ಲೆಯಾಗಿಸಬೇಕು ಮತ್ತು ಅಂಕಲಿಯನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಬೆಳಗಾವಿ ಜಿಲ್ಲೆಯವರು ಮುಖ್ಯಮಂತ್ರಿಯಾಗುತ್ತಾರೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಕೋರೆ ಅವರು, ನಮ್ಮ ಜಿಲ್ಲೆಯವರು ಮುಖ್ಯಮಂತ್ರಿಯಾದರೆ ನನ್ನಷ್ಟು ಖುಷಿ ಪಡುವವರು ಯಾರೂ ಇಲ್ಲ. ರಾಜ್ಯದಲ್ಲಿ ದೊಡ್ಡ ಜಿಲ್ಲೆಯಾದ ಬೆಳಗಾವಿ ಜಿಲ್ಲೆಗೆ ಇಲ್ಲಿಯವರೆಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಈಗ ಸಿಗುತ್ತದೆ ಎಂದರೆ ಖುಷಿಯಾಗುತ್ತದೆ ಎಂದು ಡಾಕ್ಟರ್ ಪ್ರಭಾಕರ್ ಕೋರೆ ಹೇಳಿದರು. ಶ್ರೀ ಸಾಯಿ ಸೌಹಾರ್ದ ಸಹಕಾರಿ ಸಂಘ ನಿರ್ಮಿತ ಚಿಕ್ಕೋಡಿ ಇದರ ನೂತನವಾಗಿ ಸ್ಟ್ರಾಂಗ್ ರೂಮ್ ಮತ್ತು ಈ ಸೊಸೈಟಿಯ ನವೀನೀಕರಣ ಮಾಡಿದ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ನನಗೆ ಬಹಳ ಖುಷಿಯಾಗಿದೆ. ಮಾನ್ಯ ಶ್ರೀ ಜಗದೀಶ್ ಕೌಟಿ ಮಠ ಅವರ ಮುಖಂಡತ್ವದಲ್ಲಿ ಅವರ ಸಹಕಾರಿ ಜೊತೆಗೆ ಸಹಕಾರಿ ಸಂಘದ ಜೊತೆಗೆ ಈ ಸೊಸೈಟಿ ಅಗ್ರಿ ಕೇವಲ 2 ವರ್ಷದಲ್ಲಿ ಬಹಳ ಉತ್ತಮವಾಗಿ ಬೆಳೆದ ಸುಮಾರು 100 ಕೋಟಿಗಿಂತ ಹೆಚ್ಚು ಡಿಪಾಸಿಟ್ ಇಟ್ಟು ಈ ಭಾಗದ ಜನರಿಗೆ ಒಂದು ಕಾಮ್ ಬೀರುವಂತ ಕೆಲಸ ಮಾಡ್ತಾರೆ.